ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ಗೆ ಸ್ವಾಗತ. ಈ ದಿವಸ ತುಂಬ ಆರೋಗ್ಯಕರವಾದ್ದು ಮತ್ತು ಅಷ್ಟೇ ರುಚಿಯಾದ ಒಂದು ಸಾಂಬಾರು ಹೇಳ್ಕೊಡ್ತಾಯಿದ್ದೀನಿ. ಅದು ಯಾವುದು ಅಂದರೆ ಗಂಟೆ ಸೊಪ್ಪು ಅವರೆಕಾಳು ಬಳಸಿ ಮಾಡೋಂಥ ಹಾಲು ಉಪ್ಸಾರು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಗಂಟೆ ಸೊಪ್ಪು ಒಂದು ದೊಡ್ಡ ಕಟ್ಟು ಬಿಡಿಸಿಟ್ಕೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಅವರೆಕಾಳು ಒಂದು 100 ಗ್ರಾಮ್ ಒಣ ಅವರೆಕಾಳು ತೊಗೊಂಡಿದ್ದೀನಿ. ಕಾಯ್ದಾರಿದ್ದು ಒಂದು 1/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಒಂದು ಗೆಡ್ಡೆ ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ, ಒಂದು 4 ಖಾರದ ಮೆಣಸಿನ್ಕಾಯಿ ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಈ ಹಾಲು ಉಪ್ಸಾರಿಗೆ ಒಂದು ಉಪ್ಪನೇಸರು ಖಾರ ಮಾಡ್ಕೋಬೇಕು. ಖಾರದ ಮೆಣಸಿನ್ಕಾಯಿ ಒಂದು 4, ಬ್ಯಾಡಗಿ ಮೆಣಸಿನ್ಕಾಯಿ 4, ಒಂದು 10 ರಿಂದ 12 ಕಾಳು ಮೆಣಸು, 1/2 ಸ್ಪೂನ್ ಜೀರಿಗೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಕಡ್ಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ. ಈಗ ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ಗ್ಯಾಸ್ ಅಣಿಸ್ಕೊಂಡು ಅದ್ರ ಮೇಲೆ ಒಂದು ಬಾಣಲೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆ ಕಡೆ ಒಂದು ಸಣ್ಣ ಬಾಣಲೆಯಲ್ಲಿ ಒಂದು ಚಮ್ ನೀರು ಕಾಯಕ್ಕೆ ಇಟ್ಕೊಂಡಿನಿ. ಈಗ ನೀರು ಕಾಯ್ದಿದೆ. ಈ ಗಂಟೆ ಸೊಪ್ಪು ಬಿಡಿಸ್ಕೊಂಡಿದ್ವಲ್ಲ, ಇದನ್ನು ಬೇಯಿಸ್ಕೊಬಿಡೋಣ. ಬೇಯಿಸಿ ನೀರನ್ನ ಆಚೆಗೆ ಚೆಲ್ಬಿಡ್ಬೇಕು. ಈ ಗಣಕೆ ಸೊಪ್ಪು ಎಷ್ಟು ಒಳ್ಳೇದು ಅಂದರೆ ಬಾಣಂತಿರಿಗೂ ಕೊಡ್ತಾರೆ. ಇದರಲ್ಲಿ ಅವರೆಕಾಳು ಒಂದು ಸೇರಿಸೋದು ಬೇಡ, ಇನ್ನು ಮಿಕ್ಕಿದ ಐಟಮ್ ಹಾಕಿ ಬಾಣಂತಿಗೆ ಉಪ್ಸಾರು ಮಾಡ್ಕೊಡ್ಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೇದು, ಯಾರಿಗಾದರೂ ಅಷ್ಟೇ, ತುಂಬ ಒಳ್ಳೇದು. ಈ ಗಣಕೆ ಸೊಪ್ಪು ಎಲ್ಲಿ ಸಿಕ್ಕಿದ್ರು ತಗೊಬಂದು ಮಾಡ್ಕೊಳ್ಳಿ, ತುಂಬ ಒಳ್ಳೇದು. 15 ನಿಮಿಷದಲ್ಲಿ ಈ ಅಡುಗೆನ ಮಾಡ್ಬಿಡ್ಬೋದು, ಅನ್ನ ಸಾರು ಮುದ್ದೆನ. ಈಗ ಈ ಕಡೆ ಗಣಕೆ ಸೊಪ್ಪನ್ನ ಬೇಯಕ್ಕಿಟ್ಟಿದ್ದೀನಿ. ಈ ಕಡೆ ಬಾಣಲೆ ಗ್ಯಾಸ್ ಮೇಲೆ ಕಾಯಕ್ಕೆ ಇಟ್ಕೊಂಡಿದ್ನಲ್ಲ, ಈಗ 100 ಗ್ರಾಮ್ ಅವರೆಕಾಳು ಹೇಳಿದ್ನಲ್ಲ, ಇದನ್ನ ಚಟಪಟ ಹುರ್ಕೊಡ್ಬೇಕು. ಇದು ಬೆಂಗಳೂರು, ಮಂಡ್ಯ, ಮೈಸೂರು ಕಡೆ ತುಂಬ ಪ್ರಸಿದ್ಧಿಯಾದ ಹಾಲು ಉಪ್ಸಾರು. ಇದು ಗಂಟೆ ಸೊಪ್ಪು ಅವರೆಕಾಳು ಹಾಕಿ ಮಾಡೋದು ತುಂಬ ರುಚಿಯಾಗಿರುತ್ತೆ. ಮಾಡ್ಕೊಳ್ಳಿ, 15 ನಿಮಿಷದಲ್ಲಿ ಅನ್ನ ಸಾರು ಮುದ್ದೆ ಎಲ್ಲ ಮಾಡ್ಕೊಡ್ಬೋದು. ಕೆಂಪುಗೆ ಚಟಪಟ ಅಂತ ಬಾಯಿ ಬಿಡೋ ರೀತಿಯಲ್ಲಿ ಅವರೆಕಾಳನ್ನ ಹುರ್ಕೋಬೇಕು. ನೋಡಿ ಅವರೆಕಾಳು ಎಷ್ಟು ಅದವಾಗಿ ಹುರ್ಕೋಬೇಕು ಅಂದರೆ ನೋಡಿ, ಈ ಥರ ಅವರೆಕಾಳು ಹುರಿದು ಟಪ್ ಟಪ್ಪಾಗಿ ಬಾಯಿಗಳು ಓಪನ್ ಆಗಬೇಕು ಅವರೆಕಾಳದು. ಅಲ್ಲಿವರೆಗೂ ಹುರ್ಕೋಬೇಕು. ಈಗ ಅವರೆಕಾಳು ಕೆಂಪು ಹುರ್ಕೊಂಡಾಗಿದೆ. ಈಗ ತಟ್ಟೆಗೆ ತಿಕ್ಕೋಬಿಡೋಣ. ಈಗ ಅದೇ ಬಾಣಲೆಯಲ್ಲಿ ಉಪ್ಸಾರು ಖಾರಕ್ಕೆ ಖಾರಕ್ಕೆ ಮೆಣಸಿನಕಾಯಿ ಹುರ್ಕೊಳ್ಬೇಕು. ಆವಾಗಾದರೆ ಹಿಂದಿನ ಕಾಲದಲ್ಲಿ ಹಳ್ಳಿಲಿ ಒಲೆಯಲ್ಲಿ ಹಾಕಿ ಮೆಣಸಿನಕಾಯಿನ ಸುತ್ಕೋತಾ ಇದ್ರು. ಯಾವುದೇ ಎಣ್ಣೆ ಹಾಕೊಳ್ತೀರ, ಗರಿಗರಿಯಾಗಿ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈ ಉಪ್ಸಾರು ಖಾರದಲ್ಲಿ ಮೆಣಸಿನ್ಕಾಯಿ ಉರಿಯೋದ್ರಲ್ಲೇ ಇರೋದು. ಒಲೆಯಲ್ಲಿ ಸುಟ್ಟು ಮಾಡ್ತಿದ್ರು ಉಪ್ಸಾರು ಖಾರ, ತುಂಬ ರುಚಿಯಾಗಿರುತ್ತೆ. ಸಣ್ಣ ಉರಿಲಿ ಕೆಂಪುಗಾಗೋವರೆಗೂ, ಗರಿಗರಿ ಆಗೋವರೆಗೂ ಮೆಣಸಿನ್ಕಾಯಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಮೆಣಸಿನ್ಕಾಯಿನ ಹುರ್ಕೊಳ್ಳಿ. ನೋಡಿ ಮೆಣಸಿನ್ಕಾಯಿ ಯಾವಾಗ ಕುರಿಬೇಕು ಅಂತ ಹೇಳದ್ನಲ್ಲ, ನೋಡಿ ಖಾರದ ಮೆಣಸಿನ್ಕಾಯಲ್ಲಿ ಎಷ್ಟು ಉಪ್ಪಕ್ಕೆ ಡುಮ್ ಡುಮ್ಮಗಾಗಿದೆ, ಸ್ವಲ್ಪ ಕಪ್ಪು ಬಣ್ಣ ಬಂದಿದೆ. ಈ ಸಮಯದಲ್ಲಿ ಗ್ಯಾಸ್ ಆಫ್ ಮಾಡಿಬಿಡೋಣ, ಬಾಂಡೆ ಬಿಸಿಗೆ ಇನ್ನೂ ಗರಿಗರಿ ಆಗುತ್ತೆ. ಈಗ ಮೆಣಸಿನ್ಕಾಯಿ ಹುರ್ಕೊಂಡಾಗಿದೆಯಲ್ಲ, ಇದನ್ನು ಉಪ್ಸಾರು ಖಾರ ಮಾಡಲಿಕ್ಕೆ ಮಿಕ್ಸರ್ ಜಾರ್ಗೆ ಸಣ್ಣ ಜಾರ್ಗೆ ತೆಕ್ಕೊಳ್ತಾ ಇದ್ದೀನಿ. ಈಗ ಇದೇ ಬಾಣಲೆಯಲ್ಲಿ ಸೊಪ್ಪನ್ನ ಕಾಳನ್ನ ಒಗ್ಗರಣೆ ಮಾಡ್ಕೊಬಿಡೋಣ. ನೋಡಿ ಈ ಕಡೆ ಗಂಟೆ ಸೊಪ್ಪು ಬೇಯಕ್ಕಿಟ್ಟಿದ್ನಲ್ಲ ಬೆಂದಿದೆ. ಈಗ ಅದನ್ನು ಸ್ಟೌ ಆಫ್ ಮಾಡ್ಕೊಬಿಟ್ಟು ನೀರು ಸೋಸಿ ಎತ್ಕೊಬಿಡೋಣ. ಈಗ ನೋಡಿ ಗಂಟೆ ಸೊಪ್ಪನ್ನ ಈ ರೀತಿ ಬೇಯಿಸ್ಕೊಂಡು ಆ ನೀರಿಂದ ಸೊಪ್ಪನ್ನ ತೆಕ್ಕೊಳ್ಬೇಕು. ಯಾಕಂದ್ರೆ ನೋಡಿ ಗಂಟೆ ಸೊಪ್ಪು ಈಗ ಬೇಯಿಸಿ ತೆಕ್ಕೊಂಡಿದ್ದೀನಿ. ಕೆಲವು ಊರಿನಲ್ಲಿ ಗಣಕೆ ಸೊಪ್ಪಿಗೆ ಕಾಕಿ ಸೊಪ್ಪು ಅಂತಾರೆ, ಬೆಂಗಳೂರು ಮೈಸೂರು ಕಡೆ ಗಣಕೆ ಸೊಪ್ಪು ಅಂತಾರೆ, ಮಲೆನಾಡ್ ಕಡೆ ಕಾಕಿ ಸೊಪ್ಪು ಅಂತಾರೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೇದು, ಎಲ್ಲರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಬಾಂಡ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾಯಿದ ತಕ್ಷಣ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹೇಳೋದ್ನಲ್ಲ, ಖಾರದ ಮೆಣಸಿನ್ಕಾಯಿ ಹಾಕೋಬೇಕು. ಯಾವಾಗಲೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಾಣಂತಿರಿಗೆ ಗಂಟೆ ಸೊಪ್ಪಿನ ಉಪ್ಸಾರು ಮಾಡ್ಕೊಡ್ಬೇಕಾದ್ರೆ ಅವರೆಕಾಳು ಒಂದು ಹಾಕ್ಬೇಡಿ, ಉಳಿದಿಟ್ಟು ಎಲ್ಲ ನಾನು ಮಾಡೋ ವಿಧಾನದಲ್ಲಿ ಮಾಡಿಕೊಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಾಯಿ ಮಗುಗೆ ತುಂಬ ತುಂಬ ಒಳ್ಳೆಯದು. ಮನೆಯಲ್ಲಿ ಎಲ್ಲಿ ಗಣಕೆ ಸೊಪ್ಪು ಸಿಕ್ಕಿದ್ರೂ ಬಿಡಬೇಡಿ, ತಗೊಬಂದು ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು, ಊಟಕ್ಕೂ ತುಂಬ ರುಚಿ ಇದು. ಈಗ ಬೇಯಿಸಿ ನೀರು ತೆಕ್ಕೊಂಡಿರೋ ಗಣಕೆ ಸೊಪ್ಪನ್ನ ಹಾಕಿ ಸೊಪ್ಪನ್ನು ನಮ್ಮಂತ ಮಾಡ್ಕೊಬೇಕು.
ಗಂಟೆ ಹೊತ್ತಿನ ಉಪ್ಸಾರು ರುಚಿ ಬರದೆ ಈ ರೀತಿ ಸೊಪ್ಪನ್ನ ಒಗ್ಗರಣೆ ಬಾಡಿಸೋದ್ರೊಳಗೆ ಈಗ ಗಂಟೆ ಸೊಪ್ಪು ಫ್ರೈ ಆಗಿದೆ, ಹುರಿದಿಟ್ಕೊಂಡಿದ್ದ ಅವರೆಕಾಳನ್ನ ಹಾಕೋದಿದೆ. ಒಂದು ಲೋಟ ಬಿಸಿನೀರು ಹಾಕಿ ಬೇಯಿಸಿಟ್ಬಿಡೋಣ. ಈಗ ಫ್ರೈ ಮಾಡಿದ ಗಣಕೆ ಸೊಪ್ಪು ಅವರೆಕಾಳು ಬೇಯಕ್ಕೆ ಹಾಕಿದ್ದೀನಿ. ಈಗ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಇದು ಬೇಯೋದ್ರೊಳಗೆ ಉಪ್ಸಾರು ಖಾರ ರುಬ್ಕೊ ಬಂದ್ಬಿಡೋಣ. ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದಕ್ಕೆ ಹುಣಸೆಹಣ್ಣು ಹಾಕಬಾರ್ದು, ಹಾಲು ಬಿಟ್ಟು ಮಾಡೋದ್ರಿಂದ. ಕಾಳುಮೆಣಸು, ಜೀರಿಗೆ, ಉಪ್ಪು ಇವಿಷ್ಟು ಹಾಕಿ ಫಸ್ಟು ಪುಡಿ ಮಾಡ್ಕೊ ಬಂದ್ಬಿಡೋಣ. ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಡೋಣ. ನೋಡಿ, ಒಣಮೆಣಸಿನ್ಕಾಯಿ, ಕಾಳುಮೆಣಸು, ಜೀರಿಗೆ, ಉಪ್ಪು ಹಾಕಿ ಪುಡಿ ಮಾಡ್ಕೊ ಬಂದಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊ ಬರೋಣ. ಆಮೇಲೆ ಬೆಳ್ಳುಳ್ಳಿ ಹಾಕಿ ರುಬ್ಬೋಣ. ಕೊನೆಯದಾಗ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬೋಣ. ನೋಡಿ, ಒಣಮೆಣಸಿನ್ಕಾಯಿ, ಕಾಳುಮೆಣಸು, ಜೀರಿಗೆ, ಉಪ್ಪು ಹಾಕಿ ಫಸ್ಟ್ ಪುಡಿ ಮಾಡ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಸ್ವಲ್ಪ ರುಬ್ಕೊಂಡು ಬಂದಿದ್ದೀನಿ. ಈ ಸಮಯದಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಬಬೇಕು. ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿದ್ರೆ ಉಪ್ಸಾರು ಖಾರ ಚೆನ್ನಾಗಾಗೋದಿಲ್ಲ. ಈಗ ಇನ್ನೊಂದನ್ನೇ ನೀರು ಹಾಕ್ಕೊಂಡು ರುಬ್ಕೊ ಬರ್ತೀನಿ. ಕೊನೆಯದಾಗ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೋಡಿ, ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊ ಬಂದಿದ್ದೀನಿ. ಈಗ ಉಪ್ಸಾರು ಖಾರ ನುಣ್ಣಗಾಗಿದೆ. ಈ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪು, ಆದಷ್ಟು ನಾಟಿ ಕೊತ್ತಂಬರಿ ಸೊಪ್ಪೆ ಹುಡುಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಈಗ ರುಬ್ಕೊ ಬಂದ್ಬಿಡೋಣ. ಉಪ್ಸಾರು ಖಾರ ಎಷ್ಟು ಚೆನ್ನಾಗಾಗಿದೆ, ಉಪ್ಸಾರು ಖಾರ ರುಬ್ಕೊಳ್ಳೋಂಥ ಒಂದು ಪ್ರೊಸೀಜರ್ನ ತೋರಿಸಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕಿ ಯಾವತ್ತೂ ರುಬ್ಕೋಬೇಡಿ. ಕೆಲವು ಕಡೆ ಉಪ್ಸಾರು ಎಷ್ಟು ಚೆನ್ನಾಗಿತ್ತು ಅಂತೀರಲ್ಲ, ಈ ಉಪ್ಸಾರು ಖಾರದಲ್ಲೇ ಇರೋದು ಉಪ್ಸಾರನ ಮಹತ್ವ. ನೋಡಿ, ಉಪ್ಸಾರು ಖಾರ ತೆಕ್ಕೊಂಡಾಯಿತು. ಈ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಆ ಸೊಪ್ಪು ಕಾಳು ಬೇಕಾಕಿದ್ದೀವಲ್ಲ ಅದಕ್ಕೆ ಹಾಕಿ ಕುದಿಸ್ಕೋಬೇಕು. ಜಾಸ್ತಿ ನೀರು ಬೇಡ, ಸ್ವಲ್ಪನೇ ನೀರು ಹಾಕಿ ತೊಳೆದು ಆ ಸೊಪ್ಪು ಕಾಳಿಗೆ ಬೇಕಾಕೊಳ್ಳೋಣ. ಹಾಗೆಲ್ಲ ಒರಳು ಕಲ್ಲನ್ನ ರುಬ್ಬಿ, ಒರಳು ಕಲ್ಲಲ್ಲಿ ತೆಗೆದಿದ್ದು ರುಬ್ಬಿ ತೊಳೆದಿದ್ದು ಎಲ್ಲ ಹಾಕ್ತಿದ್ರು. ಖಾರ ಒಂಚೂರು ಬೇಯಲಿ, ಖಾರದ ನೀರು ಹಾಕಿದ್ದೀನಲ್ಲ, ಒಂದೊಳ್ಳೆ ಮಿಕ್ಸ್ ಕೊಟ್ಬಿಡೋಣ. ಒಂದು 5 ನಿಮಿಷ ಬೇಯಲಿ ಇದು. ಕೊನೆಯದಾಗಿ ಉಪ್ಪು ಸೇರಿಸ್ಬಿಡೋಣ. ಈಗ ಖಾರ ರುಬ್ಬಿದ ನೀರು ಹಾಕಿದ್ವಿ. ಈಗ ಚೆನ್ನಾಗಿ ಸೊಪ್ಪು ಕಾಳೊಳಗೆ ಖಾರ ರುಬ್ಬಿದ ನೀರೆಲ್ಲ ಸೇರ್ಕೊಂಡಿದೆ. ಈ ಸಮಯದಲ್ಲಿ ಉಪ್ಪು ಹಾಕಿ 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಕೊನೆಯದಾಗ ಹಾಲು ಹಾಕಿ ಒಂದು ಕುದಿ ಕುದಿಸಿ ಉಪ್ಸಾರು ಇಳಿಸ್ಕೊಂಡು ಮುದ್ದೆ ಅನ್ನದ ಜೊತೆ ಸರ್ವ್ ಮಾಡೋಣ. ಈಗ ಉಪ್ಪು ಸೇರಿಸ್ಕೊಂಡಿದ್ವಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಯಾಕಂದರೆ 1-2 ನಿಮಿಷ ಉಪ್ಪು ಖಾರ ಎಲ್ಲ ಸೇರ್ಕೋಬೇಕಲ್ಲ ಬೇಯೋದಕ್ಕೆ. ನೋಡಿ, ಈಗ ಸೊಪ್ಪು ಕಾಳು ಎಲ್ಲ ಬೆಂದಿದೆ, ನೀರು ಬದ್ಧತಾ ಬಂದಿದೆ. ಈ ಸಮಯದಲ್ಲಿ ಒಂದು 1/2 ಲೀಟ್ರ್ ಹಾಲು ಹೇಳದ್ನಲ್ಲ ಅದನ್ನು ಸೇರಿಸ್ಕೊಡ್ಬೇಕು. ಕಾಯ್ದಾರಿದ ಹಾಲು ಒಂದು ಕುದಿ ಕುದಿಬೇಕು. ತಕ್ಷಣ ಸ್ವಿಚ್ ಆಫ್ ಮಾಡಿಬಿಟ್ಟು ಆ ಕಡೆ ಮುದ್ದೆ ಅನ್ನ ಮಾಡಿಕೊಂಡು ಸರ್ವ್ ಮಾಡಬೇಕು. ನೋಡಿ, ಈಗ ಹಾಲು ಹಾಕಿದ ಮೇಲೆ ಒಂದು ಕುದಿ ಬಂದಿದೆ. ಇನ್ನು ಹೆಚ್ಚೊತ್ತು ಕುದಿಸೋದು ಬೇಡ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಅನ್ನ ಮುದ್ದೆ ಜೊತೆಗೆ ಉಪ್ಸಾರನ್ನ ಸರ್ವ್ ಮಾಡೋಣ. ನೋಡಿ, ಈಗ ಹಾಲು ಬಿಟ್ಟಿದ್ದು ಗಂಟೆ ಸೊಪ್ಪು ಅವರೆಕಾಳಿನ ಉಪ್ಸಾರು ರೆಡಿ ಆಯಿತು. ಈಗ ಆ ಕಡೆ ಅನ್ನ ಮುದ್ದೆನೂ ಅಷ್ಟೊತ್ತಿಗೆ ರೆಡಿ ಆಗೋಯ್ತು. ಈಗ ಸರ್ವ್ ಮಾಡಿ ತೋರಿಸ್ತೀನಿ. ತಗೋಬೇಕು. ಒಂದಿಲ್ ಬೆಳ್ಳುಳ್ಳಿ ಹಾಕಬೇಕು. ನಮಗೆ ಖಾರ ಎಷ್ಟು ಬೇಕಷ್ಟು ಕಲಸ್ಕೊಂಡು ಬಿಸಿ ಬಿಸಿ ಮುದ್ದೆ ಅನ್ನ ತಿಂತಾ ಇದ್ರೆ ಸ್ವರ್ಗ ಸ್ವರ್ಗ ಸಿಕ್ತಂಗಾಗತ್ತೆ. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕರವಾದ. ನೋಡಿ, ಸುಲಭವಾಗಿ ಮನೆಯಲ್ಲೇ ಗಂಟೆ ಸೊಪ್ಪಿನ ಹಾಲು ಉಪ್ಸಾರು ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿ. ಹೊಸದಾಗ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ. ಹೊಸ ನೋಟಿಫಿಕೇಶನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.